ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ನಾವು ಈ 15 ವರ್ಷದಲ್ಲಿ ಇದು 3ನೇ ಒಂದು ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ, ಅಂದ್ರೆ ನಾವು 5-6 ಸಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರುಗಳನ್ನ ಮಾಡಿದ್ವಿ. ಆದ್ರೆ ಇದು ಮೊದಲನೇ ಸಲ ನಾವು ಈ ರೀತಿಯಲ್ಲಿ ಅಭಿನಂದನೆಗಳನ್ನ ಅಭಿನಂದನೆ ಮಾಡುವಂತ ಸಮಾರಂಭವನ್ನು ಆಯೋಜನೆ ಮಾಡಿದ್ವಿ. ಅದು ಸೋತಲ್ಲಿ ಮಾಡಿದ್ವಿ, ಗೆದ್ದಾಗ ಯಾವಾಗೂ ಮಾಡಲಿಲ್ಲ. ಅದಕ್ಕೆ ಕಾರಣ ಇವತ್ತು ನೈತಿಕ ಸ್ಫೂರ್ತಿಯನ್ನ ನಮ್ಮ ಮುಖಂಡರಿಗೆ, ನಮ್ಮ ಸದಸ್ಯರಿಗೆ, ನಮ್ಮ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ನಾವು ಕೊಡಬೇಕು. ರಾಜ್ಯದಲ್ಲಿ ನಮ್ಮ ಪಕ್ಷ ಸೋತಿದ್ರು ಕೂಡ ನಾವೆಲ್ಲ ಕೂಡ ನಿಮ್ ಜೊತೆಯಲ್ಲಿ ಇದ್ದೀವಿ ಎನ್ನುವಂತಹ ಒಂದು ಸಂಕೇತ, ಒಂದು ಸಂದೇಶವನ್ನು ರವಾನೆ ಮಾಡಬೇಕು. ಈಗಾಗಲೇ ನಮ್ಮ ಮುಖಂಡರುಗಳು ಹೇಳಿರುವ ಹಾಗೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 3 ಹಂತಗಳಲ್ಲಿ ಆಡಳಿತ ವಿಕೇಂದ್ರೀಕರಣ ಆಗಿದೆ. ತೆಳ ಹಂತ, ಮೊದಲನೇ ಹಂತ ಅದು ಗ್ರಾಮ ಪಂಚಾಯತ್, ಅದಾದ್ಮೇಲೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತ್, ಅದಾದ್ಮೇಲೆ MLA ಮತ್ತು MP. ಹೀಗೆ 3 ಹಂತಗಳಲ್ಲಿ ಆಡಳಿತ ವಿಕೇಂದ್ರೀಕರಣ ಆಗಿದೆ. ಆದರೆ ಫೌಂಡೇಶನ್ ಆಫ್ ಡೆಮೋಕ್ರೆಸಿ, ಪ್ರಜಾಪ್ರಭುತ್ವದ ಅಡಿಪಾಯ ಯಾವುದಪ್ಪ ಅಂತಂದ್ರೆ ಅದು ಗ್ರಾಮ ಪಂಚಾಯತ್. ಗ್ರಾಮ ಪಂಚಾಯತಿಯ ಸದಸ್ಯರು, ಈಗಾಗಲೇ ಮಾನ್ಯ ರಾಜೇಶ್ಜಿಯವರು ಬಹಳ ಚೆನ್ನಾಗಿ ಹೇಳಿದ್ರು, ಅತ್ಯಂತ ನೇರವಾದಂತಹ ಸಂಪರ್ಕ ಜನಸಾಮಾನ್ಯರ ಜೊತೆ ಯಾರಿಗಾದ್ರೂ ಅದು ಇದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು, ನಗರ ಪ್ರದೇಶದಲ್ಲಿ ನಗರ ಪಾಲಿಕೆಯ ಸದಸ್ಯರು. ಹಾಗಾಗಿ ಈ ಎರಡು ವ್ಯವಸ್ಥೆಗಳ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳ, ಗ್ರಾಮ ಪಂಚಾಯತಿಯ ಸದಸ್ಯರುಗಳ ಕರ್ತವ್ಯ ಬಹಳ ಮುಖ್ಯ ಆಗುತ್ತೆ. ಒಂದು ದೇಶಕ್ಕೆ ಪ್ರಧಾನಮಂತ್ರಿ ಹೇಗೆ, ಒಂದು ರಾಜ್ಯಕ್ಕೆ ಮುಖ್ಯಮಂತ್ರಿ ಹೇಗೆ, ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರು ಅಷ್ಟೇ ಮುಖ್ಯ ಅನ್ನುವಂಥದ್ದನ್ನ ನೀವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಏನೋ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತ ಸರಿ ಸರಿಯಾದ ಮಾತನಾಡಲಿಕ್ಕೆ ಹೋಗ್ಬಿಟ್ಟು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂದ್ರೆ ಆ ಗ್ರಾಮ ಪಂಚಾಯತಿಗೆ ಮುಖ್ಯಮಂತ್ರಿ ಇದ್ದಂಗೆ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಅಷ್ಟು ಅಧಿಕಾರ ಇರ್ತದೆ. ಪಾಪ ಕೆಲವರಿಗೆ ಹೆಚ್ಚಾಗಿ ಮಾಹಿತಿ ಇಲ್ಲದವರಿಗೆ, ರಾಜಕೀಯ ಅನುಭವ ಇದ್ದಿರ ಇರ್ತಕ್ಕಂಥವ್ರಿಗೆ, ರಾಮ್ ಸೋಮಣ್ಣ ಅಂತವರಿಗೆ ಇದೆ, 7 ಸಲ ಆಯ್ಕೆ ಆಗಿದ್ದಾರೆ, ಈಗ ಅಧ್ಯಕ್ಷರಾಗಿದ್ದಾರೆ. ಆದ್ರೆ ಮೊದಲನೇ ಸಲ ಗ್ರಾಮ ಪಂಚಾಯತಿ ಸದಸ್ಯರುಗಳಾಗಿದ್ದಾರೆ, ಅಂತವ್ರು ಅಧ್ಯಕ್ಷರಾಗಿದ್ದಾರೆ. ಅಂತವರಿಗೆ ನಮ್ಮ ಹಿರಿಯ ಮುಖಂಡರುಗಳು ಗ್ರಾಮ ಪಂಚಾಯತಿಯಲ್ಲಿ ಸರಿಯಾದಂತ ಮಾರ್ಗದರ್ಶನ ಕೊಡಬೇಕು. ಇದಾದ್ಮೇಲೆ ನಾನು ಅನ್ಕೊಂಡಿದ್ದೀನಿ, ಮಾನ್ಯ ರಾಜೇಶ್ಜಿಯವ್ರ ಜೊತೆ ಮಾತಾಡ್ತೇನೆ, ನಮ್ಮ ಅಧ್ಯಕ್ಷರ ಜೊತೆ ಮಾತಾಡ್ತೇನೆ, ನಮ್ಮ ಜಿಲ್ಲೆಯಲ್ಲಿ ಆಯ್ಕೆಯಾಗಿ ನಮ್ಮ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂತ ಎಲ್ಲ ಸದಸ್ಯರುಗಳಿಗೆ, ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳಿಗೆ 2 ದಿವಸಗಳು ವಿಶೇಷ ತರಬೇತಿ ಕಾರ್ಯಕ್ರಮವನ್ನ, ಶಿಬಿರವನ್ನ ಹಮ್ಮಿಕೊಳ್ಬೇಕು ಅಂತ ಇದೆ. ಅಂದ್ರೆ ಸರ್ಕಾರದ ಯಾವುದೇ ಕಾರ್ಯಕ್ರಮ, ಅದು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು, ಇವತ್ತು ವಿಶೇಷವಾಗಿ ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ್ಮೇಲೆ ಗ್ರಾಮ ಸ್ವರಾಜ್ಯದ ಕನಸು ಏನು ಮಹಾತ್ಮ ಗಾಂಧಿಯವರು ಕಂಡಿದ್ರು ಅದನ್ನ ಅಕ್ಷರ ಸಹ ನಿಜ ಮಾಡ್ತಾ ಇರತಕ್ಕಂತ ಒಬ್ಬ ಅತ್ಯಂತ ಸಮರ್ಥ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ. ಇದು ಜನರಿಗೆ ತಲುಪಬೇಕಲ್ಲ.